ಈಗ ತಾವೇನು ಹೇಳ್ತಾ ಇದ್ದೀರಿ, KRS ಡ್ಯಾಮ್ನಿಂದ ನೀರು ಬಿಡಲಾಗಿದೆ ಅಂತ? ನನ್ನ ಗಮನಕ್ಕೆ ಇಲ್ಲ. ಒಂದನೇದು, ಇವತ್ತೇನಾದರೂ ಒಂದು ಕಾವೇರಿ ನದಿ ನೀರಿನ ಒಂದು ಮಾನಿಟ್ರಿಂಗ್ ಕಮಿಟಿ ಇದೆ. ಈ ಕಮಿಟಿಯವರು ಏನು ಸೂಚನೆ ಕೊಟ್ಟಿದ್ದಾರೆ, ಏನು ಆದೇಶ ಕೊಟ್ಟಿದ್ದಾರೆ ಮಾಹಿತಿ ನನಗಿಲ್ಲ ಇವತ್ತು. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಮಧ್ಯಪ್ರವೇಶ ಮಾಡಬೇಕು. ಈಗಾಗಲೇ 223 ತಾಲೂಕುಗಳು ಬರ ಅಂತಲೇ ನಾವು ಘೋಷಣೆ ಮಾಡಿದ್ದೀವಿ 240. ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತಾರೆ. ಈಗ ತಾವೇನು ಹೇಳ್ತಾ ಇದ್ದೀರಿ, KRS ಡ್ಯಾಮ್ನಿಂದ ನೀರು ಬಿಡಲಾಗಿದೆ ಅಂತ? ನನ್ನ ಗಮನಕ್ಕೆ ಇಲ್ಲ. ಒಂದನೇದು, ಇವತ್ತೇನಾದರೂ ಒಂದು ಕಾವೇರಿ ನದಿ ನೀರಿನ ಒಂದು ಮಾನಿಟ್ರಿಂಗ್ ಕಮಿಟಿ ಇದೆ. ಈ ಕಮಿಟಿಯವರು ಏನು ಸೂಚನೆ ಕೊಟ್ಟಿದ್ದಾರೆ, ಏನು ಆದೇಶ ಕೊಟ್ಟಿದ್ದಾರೆ ಮಾಹಿತಿ ನನಗಿಲ್ಲ ಇವತ್ತು. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಮಧ್ಯಪ್ರವೇಶ ಮಾಡಬೇಕು. ಈಗಾಗಲೇ 223 ತಾಲೂಕುಗಳು ಬರ ಅಂತಲೇ ನಾವು ಘೋಷಣೆ ಮಾಡಿದ್ದೀವಿ 240. ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತಾರೆ. ಈಗ ತಾವೇನು ಹೇಳ್ತಾ ಇದ್ದೀರಿ, KRS ಡ್ಯಾಮ್ನಿಂದ ನೀರು ಬಿಡಲಾಗಿದೆ ಅಂತ? ನನ್ನ ಗಮನಕ್ಕೆ ಇಲ್ಲ. ಒಂದನೇದು, ಇವತ್ತೇನಾದರೂ ಒಂದು ಕಾವೇರಿ ನದಿ ನೀರಿನ ಒಂದು ಮಾನಿಟ್ರಿಂಗ್ ಕಮಿಟಿ ಇದೆ. ಈ ಕಮಿಟಿಯವರು ಏನು ಸೂಚನೆ ಕೊಟ್ಟಿದ್ದಾರೆ, ಏನು ಆದೇಶ ಕೊಟ್ಟಿದ್ದಾರೆ ಮಾಹಿತಿ ನನಗಿಲ್ಲ ಇವತ್ತು. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಮಧ್ಯಪ್ರವೇಶ ಮಾಡಬೇಕು. ಈಗಾಗಲೇ 223 ತಾಲೂಕುಗಳು ಬರ ಅಂತಲೇ ನಾವು ಘೋಷಣೆ ಮಾಡಿದ್ದೀವಿ 240. ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತಾರೆ. ಈಗ ತಾವೇನು ಹೇಳ್ತಾ ಇದ್ದೀರಿ, KRS ಡ್ಯಾಮ್ನಿಂದ ನೀರು ಬಿಡಲಾಗಿದೆ ಅಂತ? ನನ್ನ ಗಮನಕ್ಕೆ ಇಲ್ಲ. ಒಂದನೇದು, ಇವತ್ತೇನಾದರೂ ಒಂದು ಕಾವೇರಿ ನದಿ ನೀರಿನ ಒಂದು ಮಾನಿಟ್ರಿಂಗ್ ಕಮಿಟಿ ಇದೆ. ಈ ಕಮಿಟಿಯವರು ಏನು ಸೂಚನೆ ಕೊಟ್ಟಿದ್ದಾರೆ, ಏನು ಆದೇಶ ಕೊಟ್ಟಿದ್ದಾರೆ ಮಾಹಿತಿ ನನಗಿಲ್ಲ ಇವತ್ತು. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಮಧ್ಯಪ್ರವೇಶ ಮಾಡಬೇಕು. ಈಗಾಗಲೇ 223 ತಾಲೂಕುಗಳು ಬರ ಅಂತಲೇ ನಾವು ಘೋಷಣೆ ಮಾಡಿದ್ದೀವಿ 240. ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.